ಕೆಲವೊಮ್ಮೆ ಗೊತ್ತಿಲ್ಲದೆ ಆದಂತಹ ಅನೇಕ ಅಚಾತುರ್ಯಗಳು ಮುಂದೆ ಇತಿಹಾಸ ಸೃಷ್ಟಿ ಮಾಡಿದಂತಹ ಅನೇಕ ನಿದರ್ಶನಗಳನ್ನು ನಾವು ನೋಡಬಹುದು ಈ ಮಾತನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಬಹಳಷ್ಟು ಸಾರಿ ನಮಗೆ ಗೊತ್ತಿಲ್ಲದೆ ನಮ್ಮ ಬದುಕಲ್ಲಿ ನಮ್ಮ ಒಪ್ಪಿಗೆ ಇದ್ದೋ ಅಥವಾ ಒಪ್ಪಿಗೆ ಇಲ್ಲದೆಯೋ ಅಂದರೆ ನಮ್ಮದು ತಪ್ಪಿದ್ದೋ ಅಥವಾ ತಪ್ಪಿಲ್ಲದೆಯೋ ಅನೇಕ ಕೆಟ್ಟ ವಿಚಾರಗಳು ಕೆಟ್ಟ ಘಟನೆಗಳು ನಡೆದು ಹೋಗ್ತವೆ ಆ ಸಮಯದಲ್ಲಿ ನಾವು ಅದನ್ನು ಹೇಗೆ ಸ್ವೀಕರಿಸಬೇಕು ಒಂದು ಪರಮ ಸತ್ಯ ಏನಂದರೆ ಆಗಿ ಹೋಗಿರೋದನ್ನು ಬಹುಶಃ ನೀವು ಸರಿಪಡಿಸ್ಕೊಡ್ಬೋದೇ ಹೊರತು ಅದನ್ನು ಮತ್ತೆ ಹೋಗಿ ಅದೇ ಜಾಗದಲ್ಲಿ ನಿಂತು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೌದಲ್ವಾ ಆದರೆ ಇವತ್ತು ಎಷ್ಟೋ ಜನ ಆಗಿ ಹೋಗಿರುವುದ್ರ ಬಗ್ಗೆ ಅದನ್ನು ಬದಲಾಯಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ಅದೇನೋ ಅಲ್ಲಿ ಮುಳುಗಿ ತಮ್ಮ ಭವಿಷ್ಯವನ್ನು ಕೂಡ ಹಾಳು ಮಾಡಿಕೊಳ್ತಾರೆ ನೋಡಿ ಈ ತಂದೆ ಮತ್ತೆ ಮಕ್ಕಳ ನಡುವೆ ಕೇವಲ ತಂದೆಯಲ್ಲ ಪೋಷಕರು ಈ ಪೋಷಕರು ಹಾಗೂ ಮಕ್ಕಳ ನಡುವೆ ಇರಬೇಕಾದಂತಹ ಒಂದು ಪ್ರಜ್ಞಾವಂತಿಕೆಯ ಸಂಬಂಧ ಇಲ್ಲಿ ಯಾರೂ ಕೂಡ ಪರ್ಫೆಕ್ಷನಿಸ್ಟ್ಗಳಲ್ಲ ಮಕ್ಕಳು ತಪ್ಪು ಮಾಡ್ತಾರೆ ಅನ್ನೋ ಒಂದು ಕನಿಷ್ಠ ಯೋಚನೆಯನ್ನು ಇತ್ತೀಚಿನ ಪೋಷಕರು ಮಾಡ್ತಾ ಇಲ್ಲ ಕೇವಲ ಒಂದು ತಪ್ಪನ್ನು ಯಾವ ರೀತಿ ಬಿಂಬಿಸ್ತಾರೆ ಅಂದರೆ ಆ ಮಕ್ಕಳು ಮುಂದೆ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಯೋಗ್ಯರೇ ಅಲ್ಲ ಅವ್ರಿಗೆ ಆ ಶಕ್ತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಬಹುಶಃ ಬುದ್ಧಿವಂತರು ಅನ್ನಿಸ್ಕೊಂಡಿರೋ ಪೋಷಕರಲ್ಲೂ ಕೂಡ ಅನೇಕ ಬದಲಾವಣೆಗಳಾಗಬೇಕಾಗಿದೆ ನೋಡಿ ಒಂದು ಚಿಕ್ಕ ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ ಒಮ್ಮೆ ರೆವರೆಂಡ್ ಅನ್ನೋ ಒಬ್ಬ ಪುಟ್ಟ ಹುಡುಗ 8-10 ವರ್ಷ ಆಗಿತ್ತು ಆ ಹುಡುಗ ತನ್ನ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ಮಹಡಿಯ ಮೇಲೆ ಕ್ರಿಕೆಟ್ ಆಟವನ್ನು ಆಡ್ತಾ ಇರ್ತಾನೆ ಅದೇ ಸಮಯಕ್ಕೆ ತಂದೆ ಕೆಲಸದಿಂದ ಬರ್ತಾನೆ ಕೋಪದಲ್ಲಿ ಬರ್ತಾನೆ ಆ ಕೋಪದಲ್ಲಿ ಬಂದಂತಹ ಆ ತಂದೆಯ ಕಣ್ಣಿಗೆ ದುರಾದೃಷ್ಟವಶಾತ್ ಆತನ ಮಗ ಬೀಳ್ತಾನೆ ತನ್ನ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ಓದ್ಕೊಳ್ದೇನೆ ಆಟ ಆಡ್ತಿದ್ದಾನೆ ಅನ್ನೋದು ಇನ್ನಷ್ಟು ಕೋಪಕ್ಕೆ ಕಾರಣವಾಗುತ್ತೆ ಅದೇ ಕೋಪದಲ್ಲಿ ಮಹಡಿಯ ಮೇಲೆ ಹೋಗ್ತಾನೆ ಆ ಅವರ ತಂದೆ ಕೋಪದಲ್ಲಿ ಇದ್ದದನ್ನು ನೋಡಿ ಆ ಮಕ್ಕಳುಗಳೆಲ್ಲ ಅಂದರೆ ಆತನ ಸ್ನೇಹಿತರೆಲ್ಲ ಓಡಿ ಹೋಗ್ತಾರೆ ಬಾಲ್ ತರೋದಕ್ಕೋಸ್ಕರ ಒಂದು ಮಹಡಿಯ ಒಂದು ಗೋಡೆಯ ತುದಿಯಲ್ಲಿ ನಿಂತಿದ್ದ ಆ ರೆವರೆಂಡ್ ಅನ್ನೋ ಹುಡುಗ ಅಂದರೆ ಈತನ ಮಗ ಆತನ ಕಡೆ ಒಂದು ಕೋಲ್ ತಗೊಂಡು ಬಲವಾಗಿ ಬೀಸ್ತಾನೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಪಕ್ಕಕ್ಕೆ ಕಾಲಿಟ್ಟ ಆ ಹುಡುಗ ಮನೆಯ ಮಹಡಿಯ ಮೇಲಿಂದ ಬೀಳ್ತಾನೆ ಡ್ಯಾಡಿ ಅನ್ನೋ ಶಬ್ದ ಅಷ್ಟೇ ಆ ಕೂಗು ಮಾತ್ರ ತಂದೆಗೆ ಕೇಳಿಸುತ್ತೆ ಆ ಬಿದ್ದ ರಭಸಕ್ಕೆ ಬಹಳ ಬಲವಾದ ಪೆಟ್ಟು ಬೀಳುತ್ತೆ ಅದೇ ಸಮಯಕ್ಕೆ ದುರಾದೃಷ್ಟವಶಾತ್ ಅಲ್ಲಿ ಒಂದು ಲಾರಿ ಹೋಗ್ತಾ ಇರುತ್ತೆ ಆ ದಾರಿಯಲ್ಲಿ ಆ ಲಾರಿಯ ಚಕ್ರಗಳು ಆತನ ಕಾಲ್ ಮೇಲೆ ಹರಿದು ಬಿಡುತ್ತೆ ತಕ್ಷಣ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಡಾಕ್ಟರ್ ಹೇಳ್ತಾರೆ ಮಗನ ಕಾಲನ್ನು ತೆಗಿಬೇಕು ಅಂತ ಯಾಕಂದರೆ ಆ ಮಗನ ಕಾಲು ಒಂದು ರೀತಿಯಲ್ಲಿ ಅಪ್ಪಚ್ಚಿ ಆಗಿಬಿಟ್ಟಿತ್ತು ಅದನ್ನು ಕೇಳಿದ ತಕ್ಷಣ ಆ ತಂದೆಯ ಹೃದಯ ಕೂಡ ಮಗನ ಕಾಲಿನಂತೆ ಅಪ್ಪಚ್ಚಿಯಾಗಿ ಹೋಗಿತ್ತು ತಕ್ಷಣ ಚಿಕಿತ್ಸೆ ಶುರು ಮಾಡ್ತಾರೆ ಅದರ ನಡುವೆ ಪೊಲೀಸ್ನವರು ಇದರ ಬಗ್ಗೆ ವಿಚಾರಣೆ ನಡೆಸೋದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಬರ್ತಾರೆ ಆ ಮಗುವನ್ನು ಕೇಳ್ತಾ ಹೋಗ್ತಾರೆ ಹೇಗಾಯಿತು ಏನಾಯಿತು ಅಂತ ಅಲ್ಲೇ ಅವರ ತಂದೆ ಕೂಡ ಇರ್ತಾರೆ ಅಳ್ತಾ ಇರ್ತಾರೆ ಆಗ ಮಗ ಹೇಳ್ತಾನೆ ಮಹಡಿಯ ಮೇಲೆ ಕ್ರಿಕೆಟ್ ಆಡಬೇಕಾದ್ರೆ ಜಾರಿ ಬಿದ್ದುಬಿಟ್ಟೆ ಆ ಸಮಯದಲ್ಲಿ ತಂದೆ ತಾಯಿ ಮನೆಯಲ್ಲಿ ಇರಲಿಲ್ಲ ಅಂತ ಹೇಳ್ತಾನೆ ತಂದೆಗೆ ಕಣ್ಣೀರು ಇನ್ನಷ್ಟು ಭಾರವಾಗ್ತಾ ಹೋಗುತ್ತೆ ಯಾಕಂದರೆ ತಾನು ಮಾಡಿದ
ತಪ್ಪಿಗೆ ಮಗ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಜೊತೆಗೆ ಅಂತಹ ಸಮಯದಲ್ಲೂ ಕೂಡ ನನ್ನನ್ನು ಕಾಪಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ. ಮುಂದೆ ಅದೇ ರೆವರೆಂಡ್ ಅನ್ನೋ ಹುಡುಗ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ, ಅಂದರೆ ಅಂಗವಿಕಲರಿಗೆ ಅಥವಾ ವಿಶೇಷ ವಿಕಲಚೇತನರಿಗೋಸ್ಕರ ಇರ್ತಕ್ಕಂಥ ಒಲಿಂಪಿಕ್ಸಲ್ಲಿ ಓಟದ ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆಲ್ತಾನೆ. ಆ ಚಿನ್ನದ, ಆ ಬಂಗಾರದ ಪದಕವನ್ನು ಅಂದು ಆತ ತನ್ನ ತಂದೆಗೆ ಅರ್ಪಿಸ್ತಾನೆ. ಲಕ್ಷಾಂತರ ಜನರ ಮುಂದೆ ಮೈಕಿಡಿದು ಹೇಳ್ತಾನೆ, ಅಪ್ಪ ದಯವಿಟ್ಟು ಅಳಬೇಡಿ, ಅವತ್ತು ಏನಾಯಿತು ಅದು ಈಗ ನಾವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ಆದರೆ ಅವತ್ತು ನಾನು ಈ ಪರಿಸ್ಥಿತಿಗೆ ಬರದೇ ಹೋಗಿದ್ರೆ ಇವತ್ತು ನಾನು ಎಲ್ಲರ ಮಕ್ಕಳಂತೆ ನಾನು ಸಾಮಾನ್ಯನಾಗಿ ಉಳಿದು ಬಿಡ್ತಾ ಇದ್ದೆ, ಆದರೆ ಇವತ್ತು ನಾನು ಕೋಟ್ಯಾಂತರ ಜನರಲ್ಲಿ ಗುರುತಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗಿದ್ದು, ಈ ಪದಕವನ್ನು ಗೆಲ್ಲೋದಿಕ್ಕೆ ಸಾಧ್ಯವಾಗಿದ್ದು ಈ ಪರಿಸ್ಥಿತಿನೇ. ಹಾಗಾಗಿ ನಿನ್ನ ಕಣ್ಣೀರು ನನಗೆ ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ನಿನ್ನ ಅಳುವನ್ನು ನಿಲ್ಲಿಸು. ಒಬ್ಬ ಮಗನಾಗಿ ನಿನ್ನ ಕಣ್ಣೀರನ್ನು ಒರೆಸೋದಿಕ್ಕೆ ಸಾಧ್ಯವಾಗದೇ ಇದ್ದರೆ ಒಬ್ಬ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸೋದಿಲ್ಲ. ಡ್ಯಾಡಿ ಐ ಲವ್ ಯು ಅಂತ ಹೇಳ್ತಾನೆ. ತಂದೆ ಒಡೋಗಿ ಮಗನನ್ನು ಅಪ್ಕೊಳ್ತಾನೆ. ಪರಸ್ಪರ ಇಬ್ಬರಲ್ಲೂ ಖುಷಿ, ಸಂತೋಷ, ಹೇಳಿಕೊಳ್ಳಲಾಗದ ಅನೇಕ ಭಾವನೆಗಳು. ಸ್ನೇಹಿತರೆ, ಈ ಮೂಲಕ ನಾನು ಹೇಳಿಕೊರಟಿದ್ದಿಷ್ಟೇ. ಬಹುಶಃ ನಮ್ಮ ಬದುಕಲ್ಲೂ ಕೂಡ ಅನೇಕ ಸಾರಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅನೇಕ ಅಚಾತುರ್ಯಗಳು ನಮ್ಮ ಬದುಕಲ್ಲಿ ನಡೆದು ಹೋಗ್ತವೆ. ಕೆಲವೊಮ್ಮೆ ಕ್ಷಮಿಸೋದನ್ನು ಕಲಿಬೇಕು, ಕೆಲವೊಮ್ಮೆ ತಿದ್ದಿಕೊಳ್ಬೇಕು. ಆಗಿ ಹೋಗಿರೋದಕ್ಕೆ ಅಳತಾ ಕೋರೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಮುನ್ನುಗ್ಗಿ ಎಲ್ಲವೂ ಆಗುತ್ತೆ, ನೀವು ಹೆಜ್ಜೆ ಇಡಬೇಕಷ್ಟೇ. ಅಲ್ಲಿ ಮುಳುಗಿ ಹೋಗೋದ್ರಿಂದ ಬಹುಶಃ ಮೂಲೆಯಲ್ಲಿಟ್ಟ ವಸ್ತುಗಳಂತೆ ನಾವು ಒಂದಿಸ ಕೊಳತೋಗ್ತೀವಿ, ಹೊರತು ಯಾವ ಏಳಿಗೆಯೂ ಸಾಧ್ಯವಿಲ್ಲ. ಯೋಚನೆ ಮಾಡಿ, ನಿರ್ಧಾರ ತಗೊಳ್ಳಿ, ಏನಾಗಿದೆ ಅದನ್ನು ಮರೆತು ಮುಂದೆ ಸಾಗ್ತೀರಿ. ನಮಸ್ಕಾರ.